नमस्कार वीक्षकरे एमआर न्यूज गे स्वागत नानु किरण अंकलगी मुख्यांशगळु जागे अतिक्रमण तेरवुगोळिसलु आग्रह सरकारी शालिया आवरणदल्लि अक्रमवागि तडेगोडे निर्मिसुवुदरोंदिगे सरकारी जागियन्न कबळिसिद घटने बागलकोटे जिल्लेय रबकवि बनहट्टि तालूकिनल्लि जरुगिदे ಸಮೀಪದ ಹೊಸೂರು ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಆಟದ ಮೈದಾನದ ಪಕ್ಕದಲ್ಲಿರುವ ವಗಮಲ್ಲಯ್ಯ ದೇವಸ್ಥಾನ ಕಮಿಟಿಯಿಂದ ಈ ಅಕ್ರಮ ಕಟ್ಟಡವನ್ನು ನಿರ್ಮಿಸುತ್ತಿದ್ದಾರೆ ಎಂದು ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷೆ ಸುನಂದಾ ಬೆಂಡವಾಡ ಅವರು ಆರೋಪಿಸಿದ್ದಾರೆ ಶಿಕ್ಷಣ ಕಂದಾಯ ಹಾಗೂ ನಗರಸಭೆ ಸೇರಿದಂತೆ ಸರ್ಕಾರಿ ಇಲಾಖೆಗಳಿಗೆ ಈ ಕುರಿತು ಮಾಹಿತಿ ಒದಗಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಇದೀಗ ಅನಧಿಕೃತವಾಗಿ ಶಾಲಾ ವಿದ್ಯಾರ್ಥಿಗಳ ಆಟಕ್ಕೆ ಸಮಸ್ಯೆ ಉಂಟು ಮಾಡುತ್ತಿರುವುದಲ್ಲದೆ ಶಿಕ್ಷಣಕ್ಕೂ ಸಮಸ್ಯೆ ಎದುರಾಗಲು ಕಾರಣವಾಗಿತ್ತು ಶೀಘ್ರವೇ ತಪ್ಪಿಸ್ಥರ ವಿರುದ್ಧ ಕಾನೂನು ಕ್ರಮ ಜರುಗಿಸಿ ತಡೆಗೋಡೆಯನ್ನ ತೆರವುಗೊಳಿಸಬೇಕು ಎಂದು ಶಾಲಾ ಸುಧಾರಣಾ ಸಮಿತಿ ಸರ್ಕಾರವನ್ನ ಒತ್ತಾಯಿಸಿದೆ ಈ ಸಂದರ್ಭದಲ್ಲಿ ಶ್ರೀಸೈಲ್ ಮೂಲಿಮಣಿ ಕೃಷ್ಣ ಜಗನೂರು ಸಚಿನ್ ನಿಂಗಸಾನಿ ಮುತ್ತಪ್ಪ ತೇಲಿ ಕಾಂತು ಮದಬಕ್ಕನವರ್ ಸೇರಿದಂತೆ ಅನೇಕ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿ ಈ ಕುರಿತು ಮಾಹಿತಿಯನ್ನ ಪಡೆಯಲಾಗಿದ್ದು ತಹಸೀಲ್ದಾರ್ ಕಚೇರಿಯಲ್ಲಿ ಸಭೆ ನಡೆಸಲಾಗಿದೆ ಶೀಘ್ರವೇ ತಡೆಗೋಡೆ ತೆರವುಗೊಳಿಸುವ ಮೂಲಕ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಸರ್ಕಾರಿ ಜಾಗೆ ಒತ್ತುವರಿ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಜಮಖಂಡಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸಿಎ ನೇಮಗೌಡ ಅವರು ತಿಳಿಸಿದರು ಸುನಂದ ಬೆಂಡವಾಡ್ರಿ ಅಧ್ಯಕ್ಷರನ್ನು ಮಾತಾಡೋದು ಇದು ಸರ್ಕಾರಿ ಜಾಗ ರೀ ಸರ್ಕಾರಕ್ಕೆ ಬಿಟ್ಟು ಕೊಡಬೇಕು ನಮ್ಮ ಮಕ್ಕಳಿಗೆ ಆಟದ ಮೈದಾನಗಳು ಬೇಕು ರೀ ಇದನ್ನ ಯಾವುದೇ ತರದಿಂದ ನಮ್ಮ ವ್ಯಕ್ತಿಕ ಅಂತಲ್ಲ ನಾವೇ ಸಾರ್ವಜನಿಕ ಅಂತಲ್ಲ ಒಟ್ಟು ಇಡೀ ನಮ್ಮ ಮಕ್ಕಳಿಗೆ ಅಂತೇಳಿ ನಾವು ಗ್ರೌಂಡ್ ಬೇಕಂತ ಬೇಡಿಕೆ ಬರ್ತೀನಿ ಗುಡಿ ಒಳಗೆ ರೀ ಅವರೆಲ್ಲರೂ ಕೂರಿಸಿ ದೇವಸ್ಥಾನಕ್ಕೆ ಬೇಕಂತ ಅವ್ರು ಕಟ್ಕೊಳ್ಳೋಕೆ ಪ್ರಯತ್ನ ಮಾಡ್ಯಾರ ರೀ ಅದನ್ನು ತಡೆ ಕಟ್ಟಕ್ಕಂತ ನಿಂತವ ಸರ್ಕಾರಿ ಅವರ್ನೊಳಗೊಳಗೆ ಅವ್ರು ಕಟ್ಟಾಕತ್ತಾರೆ ಸರ್ ನಾವು ಸ್ಕೂಲ್ ಬೇಕಂತ ನಾವು ಬೇಡಿಕೆ ಬೇಡ್ಕೊಂಡ್ರಿ ಈಗ ಅದು ಕಂಪೌಂಡ್ ಕಟ್ಟಲಾಕತ್ತಿದ್ದ ಜಾಗ ಯಾರದ್ದು ಸರ್ಕಾರಿ ಕಟ್ಟಲಾಕತ್ತಿದ್ದ ಯಾರು ಇದನ್ನ ಈ ಸತಿ ಅನಧಿಕೃತವಾಗಿ ಗುಡಿ ಒಳಗೆ ನಾವು ಕಮಿಟಿ ಒಳಗೆ ಮಾಡಾಕ ಈ ಕುರಿತಾಗಿ ನೀವು ಬಿ ಅವ್ರ ಜೊತೆ ಮಾತಾಡ್ರಿ ಮಾತಾಡ್ರಿ ಸರ್ ಏನು ಹೇಳಿದ್ರಿ ನಿಮ್ಗೆ ಅವರ ಒಂದಿಬ್ಬರನ್ನ ಗೆಸ್ಟ್ ಕೊಂಡು ಕಳಿಸ್ತೀವಿ ರೀ ಶಾಲಾ ಮಕ್ಕಳಿಗೆ ಇಲ್ಲಿ ಗ್ರೌಂಡ್ ಆಟ ಆಡೋಕ್ಕದು ಗ್ರೌಂಡ್ ಇಲ್ಲ ಆಗೈತೆ ರೀ ಮತ್ತು ನೀವು ಅಟ್ ಅವಕಾಶ ಮಾಡಿಕೊಟ್ರೆ ಚಲೋ ಆಗ್ತೈತೆ ರೀ ಹೆಸರೇನೆಂದು ಆಕಾಶ್ ಪರ್ಕಾಳಿ ವರದಿ ಮಲ್ಲಿಕಾರ್ಜುನ್ ತುಂಗಳ್ ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್ ಬಾಗಲಕೋಟೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಆರ್ ನ್ಯೂಸ್